ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಕುಮಾರಸ್ವಾಮಿಗೆ ಸುಳ್ಳು ಹೇಳುವುದು ಬಿಟ್ಟು ಬೇರೇನೂ ಗೊತ್ತಿಲ್ಲ, ಇದು ರಾಜಕೀಯ ಕುತಂತ್ರ, ಸರ್ಕಾರದ ವೈಫಲ್ಯ ಅಲ್ಲ, ಪೊಲೀಸರಿಗೆ ಹೊಡೆದ್ರೆ ಸುಮ್ಮನಿರ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ರಾಷ್ಟ್ರಧ್ವಜ ಕನ್ನಡ ಧ್ವಜಕ್ಕೆ ಅನುಮತಿ ಪಡೆದಿದ್ರು, ಅದೇ ರೀತಿ ಮುಚ್ಚಳಿಕೆಯನ್ನು ಕೂಡ ಅವರು ಬರೆದುಕೊಟ್ಟಿದ್ದಾರೆ. ಮುಚ್ಚಳಿಕೆಯಲ್ಲಿ ಒಂದು ಬರೆದು ಮಾಡಿದ್ದು ಇನ್ನೊಂದಾಗಿರೋದ್ರಿಂದ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ತುಮಕೂರಿನಲ್ಲಿ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಕುಮಾರಸ್ವಾಮಿಯವರ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ಸ್ತಂಭದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಥರ ಮುಚ್ಚುವಿಕೆನೂ ಬರ್ಕೊಳ್ತಾರೆ. ಹಂಗೇನೆ ಪಂಚಾಯತ್ ಯಾವುದೇ ಧರ್ಮದ ಫ್ಲಾಗ್ ಅನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ. ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ. ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ? ಇದ್ರ ಪರವಾಗಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ, ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ, ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ, ರಾಜಕೀಯ ಕುತಂತ್ರ ಇದು. ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ. ಪೊಲೀಸ್ನವ್ರಿಗೆ ಹೊಡೆದ್ರೆ ಏನ್ ಮಾಡ್ತಾರೆ? ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ, ಪೊಲೀಸ್ನವರಿಗೆ ಹೊಡೆದ್ರು ಅಂತ ಇದೆ.